ಎಂಬಿ ಫೌಂಡೇಶನ್ ಸುಳ್ಯ ಇದರ ನೇತೃತ್ವದಲ್ಲಿ ನಡೆದ ಸುಳ್ಯ ತಾಲೂಕು ಮಟ್ಟದ ದಿವ್ಯಾಂಗ ಚೇತನರ ದಿನಾಚರಣೆಯ ಸಮಾರೋಪ ಸಮಾರಂಭದಲ್ಲಿ ಫಲಾನುಭವಿಗಳಿಗೆ ವೀಲ್ ಚೇರ್ ಮತ್ತು ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು। ಈ ಸಂದರ್ಭದಲ್ಲಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಕಾದರ್ ರವರು ದಿವ್ಯಾಂಗ ಚೇತನರು ಆತ್ಮವಿಶ್ವಾಸದಿಂದ ತಮ್ಮ ಬದುಕನ್ನು ರೂಪಿಸಿಕೊಳ್ಳಲು ಸರ್ಕಾರದ ಮತ್ತಷ್ಟು ಯೋಜನೆಗಳನ್ನು ಸರ್ಕಾರದ ವತಿಯಿಂದ ಜಾರಿ ತರಲು ಚಿಂತನೆ ನಡೆಯುತ್ತಿದೆ। ಅಂಗವಿಕಲರನ್ನ ಪ್ರತ್ಯೇಕ ಮನೋಭಾವದಿಂದ ನೋಡದೆ ಅವರನ್ನ ಎಲ್ಲಾ ಮಕ್ಕಳಂತೆ ಪರಿಗಣಿಸಬೇಕು। ಅಂತಹ ಮಕ್ಕಳ ನೋವು ನಲಿವಿಗಾಗಿ ಇರುವ ಸಾಂದೀಪ ಶಾಲೆಗಳನ್ನು ಎಲ್ಲೆಡೆ ಸ್ಥಾಪನೆ ಮಾಡಲಾಗುವುದು ಎಂದರು। ಎಲ್ಲಾ ಕಾರ್ಯಕ್ರಮ ಕೂಡ ಇವತ್ತು ಸರ್ಕಾರ ಇವತ್ತು ಮುಂದುವರಿಸಿಕೊಂಡು ಇವತ್ತು ಬರ್ತಾ ಇದೆ। ಎಲ್ಲಾ ವಿಕಲಚೇತನರಿಗೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಉದ್ದೇಶ ಕೂಡ ಇವತ್ತು ಸರ್ಕಾರಕ್ಕೆ ಇದೆ। ಅದಕ್ಕಾಗಿ ಈಗಾಗಲೇ ಬಹುಶಃ ನಾವು ಎಂಬಿ ಸದಸ್ಯರು ನಮ್ಮ ವಸಂತ ಶೆಟ್ಟರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಬಹುಶಃ ನಮ್ಮ ದಕ್ಷಿಣ ಭಾರತ ನಮ್ಮ ಮಂಗಳೂರಿನಲ್ಲೇ ರಾಜ್ಯ ಮಟ್ಟದ ಒಂದು ಅಲ್ಲ ರಾಜ್ಯದ ದೇಶ ಅಂತಾರಾಷ್ಟ್ರೀಯ ಮಟ್ಟದ ವಿಕಲಚೇತನ ಕ್ರೀಡಾಕೂಟವನ್ನು ಮಂಗಳೂರಿನಲ್ಲಿ ಏರ್ಪಾಡು ನಾವು ಮಾಡಲಿಕ್ಕೆ ಇವತ್ತು ತಯಾರಾಗಿದ್ದೇವೆ। ನಾನು ಹೇಳಿಕೆ ನಾನು ಇವತ್ತು ಬಯಸುತ್ತೇನೆ। ಎಂಬಿ ಫೌಂಡೇಶನ್ ಅಧ್ಯಕ್ಷ ಹಾಗೂ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ ಎಂಬಿ ಸದಾಶಿವ ಅಧ್ಯಕ್ಷತೆಯನ್ನು ವಹಿಸಿದ್ರು। ಮುಖ್ಯ ಅತಿಥಿಗಳಾಗಿ ರಾಜ್ಯ ಕೆಪಿಸಿಸಿ ಕಾರ್ಯದರ್ಶಿ ಎಂ ವೆಂಕಪ್ಪ ಗೌಡ, ರಾಜ್ಯ ವಕ್ಫ್ ಮಂಡಳಿಯ ಸದಸ್ಯ ಸಂಶುದ್ದೀನ್, ತಾಲೂಕು ಪಂಚಾಯಿತಿ ಸದಸ್ಯ ಅಶೋಕ್ ನೆಕ್ರಾಜೆ, ಲಯನ್ಸ್ ಅಧ್ಯಕ್ಷ ಜಗನ್ನಾಥ್ ರೈ ಮತ್ತಿತರರು ಉಪಸ್ಥಿತರಿದ್ದರು। ಈ ಸಂದರ್ಭ ಸೀಫುಡ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಪುಟ್ಟಣ್ಣ ವಲ್ಲಿಕಜೆ, ಹರಿಣಿ ಅರಂತೋಡು ಹಾಗೂ ಸಮಾಜ ಸೇವಕ ಹಾಜಿ ಜಿ ಇಬ್ರಾಹಿಂ, ವಿಕಲಚೇತನ ಸಾಧಕರಾದ ದಿನೇಶ್ ದೇವಚಳ್ಳ ಸಾಧಕರನ್ನ ಸನ್ಮಾನಿಸಲಾಯಿತು।